ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏ ಶಕ್ತಿ, ಸಾರಿ ಮಲ್ಲಿಕ. ಇವಾಗ ಯಾಕೆ ಅಳ್ತಾ ಇದ್ಯಾ? ಅದು ನನ್ ಒಳ್ಳೇದು ಅಂತ ಮಾಡೋದ್ ಎಲ್ಲಾನು ತಪ್ಪಾಗ್ತಿದೆ. ನಿನಗ್ ಒಳ್ಳೇದಾಗ್ಬೇಕು ಅಂತ ನಾನ್ ಪೂರ್ಣ ಸರ್ ಹತ್ರ ಸಪ್ರೇಟ್ ಆಗಿ ಮಾತಾಡ್ದೆ. ಅದನ್ನ ನಿಮ್ಮ ಅಣ್ಣ ತಪ್ಪಾಗ್ ತಿಳ್ಕೊಂಡು ನನ್ ಮೇಲೆ ಬಂದು ಕೂಗಾಡಿದ್ರು. ಆಗ ಪೂರ್ಣ ಸರ್ ನನ್ ಪರವಾಗಿ ಮಾತಾಡಿದ್ರು. ಆಗ ನಿಮ್ಮ ಅಣ್ಣ ತಪ್ಪಾಗಿ ಮಾತಾಡಿದ್ದಕ್ಕೆ ಪೂರ್ಣ ಸರ್ಗೆ ಕೋಪ ಬಂದು ಹೊಡೆದೆ ಬಿಟ್ರು. ಎಲ್ಲರಿಗೂ ಸಮಸ್ಯೆ ನನ್ನಿಂದಾನೆ ಅಂತಾನೆ ನಂಗೆ ಸಂಕಟ ಆಗ್ತಿದೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಶಕ್ತಿ. ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ, ಅದ್ ನನಗೆ ಚೆನ್ನಾಗಿ ಗೊತ್ತು. ನೀನು ಒಳ್ಳೇದಾಗ್ಲಿ ಅಂತಾನೆ ಇದೆಲ್ಲ ಮಾಡಿದ್ಯಾ. ಅದು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನೀನೇನ್ ಮಾಡ್ತೀಯ ಶಕ್ತಿ? ಇದೆಲ್ಲ ನಡೀತಿರೋದು ವಿಷಗಳಿಗೆಯಲ್ಲಿ ಅಂತ ಅನ್ಕೊಳ್ಳೋಣ, ಆದ್ರೆ ಈ ತರ ಆಗ್ಬಾರ್ದಾಗಿತ್ತು. ಹೌದು ಮಲ್ಲಿಕ, ಅದನ್ನೇ ನನಗೂ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ. ಆದ್ರೆ ನಾನ್ ನಿನಗೆ ಒಂದ್ ವಿಷಯ ಕೇಳ್ತೀನಿ, ನಿನ್ ಸತ್ಯ ಹೇಳ್ಬೇಕು. ಏನ್ ಶಕ್ತಿ, ಏನ್ ಕೇಳ್ತಾ ಇದ್ಯಾ? ನನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂತ ಹೇಳು, ಆಗ ಮಾತ್ರ ಕೇಳ್ತೀನಿ. ನಿನ್ ಮೇಲೆ ಆಣೆನ? ನಿನ್ ಕೇಳ್ತಿರೋದು ಅಷ್ಟು ಮುಖ್ಯವಾಗಿದೆಯಾ? ಹೌದು, ಇದು ನಿನ್ ಜೀವನದ ಪ್ರಶ್ನೆ, ಅದಕ್ಕೆ ನಾನು ಕೇಳ್ತಿರೋದು. ಹೇಳು, ಆಣೆ ಮಾಡ್ತೀಯಾ? ನೀನ್ ಹೇಳು ಶಕ್ತಿ, ನಾನು ಆಣೆ ಮಾಡ್ತೀನಿ. ಮಲ್ಲಿಕ, ನಿನ್ನ ಅಣ್ಣ ನನ್ನ ಪೂರ್ಣ ಸರನ್ ಬಗ್ಗೆ ಮಾತಾಡಿದ್ರಲ್ಲ, ಅದು ನನ್ನ ಮನಸ್ಸಿಗೆ ಎಷ್ಟು ಗಾಯ ಮಾಡಿದೆ ಅಂತ ನನಗ್ ಮಾತ್ರ ಗೊತ್ತು. ಶಕ್ತಿ, ನನ್ನ ಅಣ್ಣನ್ಗೆ ಕೋಮಲ ಚಿಕ್ಕಮ್ಮ ತಲೆ ಕೆಡಿಸ್ತಾ ಇದಾರೆ, ಅದ್ರಿಂದನೇ ಅವ್ರ ಈ ತರ ಎಲ್ಲ ಮಾತಾಡ್ತಿರೋದು. ನೀನು ಅವ್ರು ಮಾತಾಡಿದ್ದನ್ನ ಏನೋ ಚಿಕ್ಕ ಮಗು ತಪ್ಪು ಮಾಡಿದೆ ಅಂತ ಹೇಳಿ ಕ್ಷಮಿಸ್ಬೇಡು. ನೀನು ನನ್ನ ಹತ್ರ ಏನೋ ಕೇಳ್ಬೇಕು ಅಂದಿಲ್ಲ, ಅದನ್ ಕೇಳು. ಯಾಕಮ್ಮ ಊಟ ಮಾಡದೆ ಕೂತಿದ್ದೀರಾ? ನಾನು ಯಾಕೆ ಊಟ ಮಾಡಬೇಕು? ನಾನು ಊಟ ಮಾಡಿ ಏನು ದೊಡ್ಡದಾಗಿ ಸಾಧಿಸ್ಬಿಡ್ತೀನಿ? ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ನನ್ನ ಮಾತೆ ಕೇಳ್ತಾ ಇಲ್ವಲ್ಲ, ಅವನು ಸಂತೋಷವಾಗಿಲ್ದೆ ಇರೋದನ್ನ ಕಣ್ಣಾರೆ ನೋಡೋದಕ್ಕ ನಾನು ಬದುಕಿರ್ಬೇಕು, ಅದಕ್ಕೋಸ್ಕರ ನಾನು ಊಟ ಮಾಡಬೇಕಾ? ನನಗೆ ಊಟ ಎಲ್ಲ ಏನು ಬೇಡ, ಹೋಗು, ನಾನು ಹೀಗೆ ಉಪವಾಸ ಇರ್ತೀನಿ. ಅಮ್ಮ, ಯಾಕಮ್ಮ ನೀವು ಕೂಡ ನನ್ನ ಅರ್ಥ ಮಾಡ್ಕೋತಿಲ್ಲ? ನಿಮ್ ಹೋಟೆಲ್ ಇದ್ದಾಗ ನಿಮ್ಗಿಷ್ಟವಾದ ಊಟ ತಿಂದು ಬೆಳೆದಿರೋ ದೇಹ ನಮ್ಮ ಇದು, ಆದ್ರೆ ನನ್ನ ಮನಸ್ಸು ಯಾವಾಗ ನನ್ನ ಭಾರತಿ ಬಿಟ್ಟು ಹೋದ್ಲೋ, ನನ್ನ ಜೀವನದಲ್ಲಿ ನನಗೆ ಬೇರೆ ಯಾರು ಬೇಡ ಅನ್ನೋಷ್ಟು ಜಿಗುಪ್ಸೆ ಬಂದ್ಬಿಟ್ಟಿದ್ಯಮ್ಮ. ಅದರಿಂದ ನಮ್ಮ ನಾನು ನಿಮ್ಮ ಹತ್ರ ಎಲ್ಲ ಹೀಗೆ ನಡ್ಕೋತಿದ್ದೀನಿ. ನೀವು ಮಲ್ಲಿಕನ್ನ ಮದ್ವೆ ಮಾಡ್ಕೊ ಅಂತ ಬಲವಂತ ಮಾಡ್ತಿದ್ದೀರಾ. ಮದ್ವೆ ಆದ್ಮೇಲೂ ನನ್ನ ಮನ್ಸು ಹೀಗೆ ಇದ್ರೆ ಅವಳನ್ನು ಜೀವಂತವಾಗಿರೋ ಶವ ಮಾಡಿದೀನಿ ಅನ್ನೋ ಪಾಪ ನನ್ ಕಾಡುತ್ತಮ್ಮ. ನೀವ್ ಯಾಕಮ್ಮ ಇದನ್ನೆಲ್ಲ ಯೋಚಿಸ್ತಾ ಇಲ್ಲ? ಏನೋ ನೀನ್ ಭಾರತಿ ಮೇಲೆ ಇಟ್ಟಿರೋ ಪ್ರೀತಿ ನಮಗ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಹೀಗೆ ಒಂಟಿಯಾಗಿ ನಿನ್ನ ಬದುಕೋದಕ್ ಬಿಟ್ಬಿಟ್ಟು ನಾವು ನಮ್ ಜೀವನನ ಮುಗಿಸ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ಯಾ? ಇಲ್ಲಮ್ಮ, ನನಗೋಸ್ಕರ ನೀವು ಉಪವಾಸದಿಂದ ಇರೋದು, ಅಪ್ಪ ನೆಮ್ಮದಿಯಾಗಿಲ್ದೆ ಇರೋದು, ಶಕ್ತಿಗೆ ನನ್ನಿಂದ ತೊಂದರೆ ಆಗ್ತಾ ಇರೋದು, ನನ್ ಗೊತ್ತಿಲ್ಲದೆ ತಾಳಿ ಕಟ್ಟಿದ್ದರಿಂದ ನನ್ನನ್ನೇ ಗಂಡ ಅಂತ ತಿಳ್ಕೊಂಡಿರೋ ಮಲ್ಲಿಕಂಗೆ ನೋವು ಕೊಡ್ತಿರೋದು,
ಇದೆಲ್ಲ ಶಕ್ತಿ ನನಗೆ ಕೊಟ್ಟ ಅಡ್ವೈಸ್ ಇಂದ ನನಗೆ ಅರ್ಥ ಆಯ್ತಮ್ಮ. ಶಕ್ತಿ ಹೇಳಿದ ಮಾತು, ನಾನು ನನಗೋಸ್ಕರ ಬದುಕ್ತಿದ್ರು ನಿಮಗೋಸ್ಕರ ಬದುಕಬೇಕು ಅನ್ನೋ ನಿರ್ಧಾರ ಮಾಡಿದ್ದೀನಿ. ಅಮ್ಮ, ಮದುವೆಗೆ ನಾನು ಒಪ್ಕೊಂಡಿದ್ದೀನಮ್ಮ. ಇದಕ್ಕಿಂತ ಸಂತೋಷವಾಗಿರೋ ವಿಷಯ ನನ್ನ ಜೀವನದಲ್ಲಿ ಇನ್ನಿಲ್ಲ. ನೀನು ದೇವಿ ಮುಂದೆ ನಿಲ್ಲಿಸ್ಬಿಟ್ಟು ನನಗೆ ಮದುವೆ ಮಾಡ್ತೀನಿ ಅಂತ ಹೇಳ್ದಲ್ಲ, ಅದನ್ನ ನೆರವೇರಿಸ್ಬಿಟ್ಟೆ. ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳೋದು ಗೊತ್ತಾಗ್ತಿಲ್ಲ. ಒಳ್ಳೇದಾಯ್ತು ಶಕ್ತಿ, ನಾನು ವಿಷ ಕೊಡ್ತಿದ್ರೆ ಏನಾಗಿರ್ತಿತ್ತು? ಇಂಥ ಒಂದು ಸಂದರ್ಭದಲ್ಲಿ ಸಂತೋಷ ಪಡೋಕ್ ನಾನೇ ಇರ್ತಿರ್ಲಿಲ್ಲ. ನೋಡಿದ್ಯಾ, ಎಲ್ಲದಕ್ಕೂ ಆತ್ಮಹತ್ಯೆನೇ ಉತ್ತರ ಅಲ್ಲ ಮಲ್ಲಿಕಾ. ಇವಾಗ ಗೊತ್ತಾಯ್ತಾ, ಒಂದೇ ನಿಮಿಷದಲ್ಲಿ ಯೋಚನೆ ಮಾಡದೆ ಮಾಡೋದ್ರಿಂದ ನಾವು ಮುಂದೆ ಬರೋ ಎಷ್ಟು ಸಂತೋಷಗಳನ್ನ ಕಳ್ಕೋತೀವಿ ಅಂತ. ಅದಕ್ಕೆ ಪ್ರತಿದಿನ ಡೈರಿ ಬರೆದು ಮಲ್ಗೋರ್ಗೆ ಅವ್ರ ಸಾವನ್ನ ಕೊನೆ ಪೇಜಲ್ಲಿ ಬರೆಯೋದಕ್ಕೆ ದೇವರು ಅನುಮತಿ ಕೊಡಲ್ಲ ಮಲ್ಲಿಕಾ. ದೇವರು ಒಬ್ಬ ಮನುಷ್ಯನ ಹುಟ್ಟು ಸಾವು ಎರಡನ್ನೂ ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ನಾವು ಅದನ್ನ ಕೈಗೆ ತಗೋಬಾರ್ದು. ನೀನಿವಾಗ ಜೀವಂತವಾಗಿರೋದಕ್ಕೆ ನಾನಲ್ಲಿಗೆ ಬಂದಿದ್ ಮಾತ್ರ ಮುಖ್ಯ ಅಲ್ಲ. ಮೊದಲು ಆ ತಾಯಿಗೆ ಧನ್ಯವಾದ ಹೇಳು. ಆ ತಾಯಿನೇ ನನ್ನ ಮೂಲಕ ಪೂರ್ಣ ಸರ್ ಹತ್ರ ಮಾತಾಡಿಸಿ ಅವರನ್ನ ಒಪ್ಕೊಳ್ಳೋ ಹಾಗೆ ಮಾಡಿದ್ದು. ಸರಿ, ನಿನಗೂ ಅಮ್ಮಂಗೂ ಥ್ಯಾಂಕ್ಸ್. ಸರಿನಾ? ಇನ್ಮೇಲೆ ನಿನಗೆ ಯಾವ ಸಮಸ್ಯೆನೂ ಇಲ್ಲ. ನಿನ್ ಮದ್ವೆ ನೀನ್ ಅನ್ಕೊಂಡ ಹಾಗೆ, ನಿನ್ ಅಣ್ಣ ಆಸೆ ಪಟ್ಟ ಹಾಗೆ ಚೆನ್ನಾಗೇ ನಡೆಯುತ್ತೆ. ಅದಕ್ಕೆ ಆ ತಾಯಿ ನಿನ್ ಜೊತೆನೆ ಇದ್ದು ನಿಂಗೆ ಆಶೀರ್ವಾದ ಮಾಡ್ತಾಳೆ. ಅದನ್ನ ನಾನ್ ನಿಂತ್ಕೊಂಡು ನೋಡ್ತೀನಿ. ಮದುವೆ ಆಗಿದ್ಯಾ ಇಲ್ವಾ, ನನ್ನ ಗಂಡ ಜೀವಂತವಾಗಿದ್ದಾರ ಇಲ್ವಾ ಅಂತಾದ್ರೂ ಹೇಳು. ನನ್ನ ಗಂಡ ಜೀವಂತವಾಗಿದ್ರೆ ಒಂದು ತಿಂಗಳ ಒಳಗೆ ಅವ್ರು ಯಾರು ಅಂತ ನನಗೆ ತೋರಿಸು. ಅಮ್ಮ ತಾಯಿ, ನಡೀತಿರೋ ಸಮಸ್ಯೆಗಳೆಲ್ಲ ಬೇಗ ಬಗೆಹರಿಬೇಕು. ನನ್ ಯಾರು ಅಂತ ನಂಗೆ ತೋರಿಸು ಅಂತ ನಿನ್ನ ಹತ್ರ ಬೇಡ್ಕೊಂಡೆ. ಅದನ್ನ ಬೇಗ ಮಾಡ್ತೀಯಾ ಅಂತ ನನಗೆ ನಂಬಿಕೆ ಇದೆ. ಪೂರ್ಣ ಮಲ್ಲಿಕನ್ ಸಮಸ್ಯೆ ಮುಗಿತಿರ್ಬೇಕಾದ್ರೆ ನಾನು ಯಾರು ಅಂತ ನಂಗೆ ಗೊತ್ತಾದ್ರೆ ನನ್ನ ಸಮಸ್ಯೆನೂ ಬಗೆಹರಿಯುತ್ತೆ.